ನಮ್ಮ ಜಿಲ್ಲಾಡಳಿತ ವತಿಯಿಂದ ಕೋಲಾರದಲ್ಲಿ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ರಂಗು ರಂಗಿನ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಯುಗಾದಿ ಹಬ್ಬವನ್ನ ಇನ್ನೂ ಒಂದು ಮನರಂಜನೆಯನ್ನು ಹೆಚ್ಚಿಸುವ ಮೂಲಕ ಕೋಲಾರ ಜನತೆಗೆ ಒಂದು ಹಬ್ಬದ ವಾತಾವರಣ ಡಬಲ್ ತ್ರಿಪಲ್ ಮಾಡಿದ್ದಾರೆ. ಈ ಹಬ್ಬದ ವಾತಾವರಣ ಅತಿಥಿಗಳಾಗಿ ಗೋಲ್ಡನ್ ಸ್ಟಾರ್ ಗಣೇಶರು ಆಗಮಿಸಲಿದ್ದಾರೆ. ಹಾಗೂ ಗಾಯನ ಲೋಕದಲ್ಲೇ ಒಂದು ಖ್ಯಾತಿಯನ್ನು ಪಡೆದಿರುವಂತಹ ವಿಜಯ್ ಪ್ರಕಾಶ್ ಅವರು ಆಗಮಿಸಲಿದ್ದಾರೆ. ಇನ್ನು ಹಲವಾರು ಖ್ಯಾತಿಯ ಕಾಮಿಡಿಯನ್ಸ್ ಆಗಮಿಸಲಿದ್ದಾರೆ ಮತ್ತು ಮಜಾ ಟಾಕೀಸ್ ಖ್ಯಾತಿಯ ಒಂದು ಕಲಾವಿದರು ಆಗಮಿಸಿದ್ದಾರೆ. ಬನ್ನಿ, ಇದರ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ಜನರನ್ನ ಕೇಳಿ ತಿಳ್ಕೊಳ್ಳೋಣ. ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಹುತೇಕವಾಗಿ ಆಗಮಿಸುತ್ತಿದ್ದಾರೆ. ಕೋಲಾರದ ವರಿಷ್ಠಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ರಂಗು ರಂಗಾಗಿ ಒಂದು ಕಳೆ ಬಂದಿದೆ ಅಂತ ಹೇಳ್ಬೋದು. ಯಾವ ರೀತಿ ಜನಕ್ಕೆ ಒಂಥರ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ, ಅವ್ರು ಯಾವ ತರ ಖುಷಿ ಆಗಿದ್ದಾರೆ, ಈ ತರ ಕಾರ್ಯಕ್ರಮ ಕೋಲಾರಲ್ಲಿ ಇದುವರೆಗೂ ಆಗೇ ಇಲ್ಲ, ಇದ್ರ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಇಂದು ಅವ್ರನ್ನೇ ತಿಳ್ಕೊಳ್ಳೋಣ. ಕೇಳಿ ಅವ್ರನ್ನ, ಸಾರ್ವಜನಿಕರನ್ನ ಏನ್ ಹೇಳ್ತಾರೆ ಅಂತ ಬನ್ನಿ. ಚೆನ್ನಾಗಿದೆ, ಹೊಸದಾಗೆಲ್ಲ ಸೇರಿದ್ದಾರೆ, ಎಲ್ಲರೂ ಇಷ್ಟ ಆಯ್ತು. ಯಾವ ವರ್ಷ ಈ ತರ ಮಾಡಿಲ್ಲ, ಈ ವರ್ಷ ಮಾಡಿದ್ದಾರೆ, ಸಂತೋಷ. ಎಲ್ಲ ಜನಕ್ಕೂ, ನಮ್ಮ ಕೋಲಾರ ಜನತೆಗೆಲ್ಲರಿಗೂ ತುಂಬ ಆನಂದವಾಗಿದೆ. ಪ್ರೋಗ್ರಾಮ್ ನೋಡ್ಬೇಕಂತ ಬಂದಿದ್ದೀರಿ, ನೋಡೋಣ. ಯಾರಮ್ಮ ಇನ್ನೂ ಯಾರಾದ್ರು ಬಂದಿರ ನೋಡಿಲ್ಲ ಮೇಡಮ್, ಇನ್ನೂ ಗೊತ್ತಿಲ್ಲ, ನೋಡ್ಬೇಕು. ಗಣೇಶ್ ಮುಂಗಾರು ಮಳೆ ಗಣೇಶ್ ಬರ್ತಾರೆ ಅಂತ ಬರ್ತಾ ಇದ್ವಿ ನಾವು. ಯಾವಾಗ ಬಂದಿದ್ದು ಸರ್ ರಿಲೀಸ್ ಆಯ್ತು ಮುಂಗಾರು ಮಳೆ? ಏನು ಮುನ 10 ವರ್ಷ ಆಯ್ತು. 10 ವರ್ಷ ಆಯ್ತು, ನೀವು ಅವತ್ತೇ ನೋಡಿಲ್ಲ ಅವಾಗ ಏನು ನೋಡಿದ್ರಿ? ಥಿಯೇಟರ್ ಅಲ್ಲಿ ನೋಡಿ. ಸರಿ ಸರಿ, ಇವಾಗ ಈ ತರ ಕಾರ್ಯಕ್ರಮ ಕೋಲಾರ ಬಹಳ ಸಂತೋಷ ಆಗ್ತಾ ಇದೆ. ಈ ಯುಗಾದಿ ಉತ್ಸವ ಅನ್ನೋದಕ್ಕೆ ಕೋಲಾರ ಜಿಲ್ಲಾಡಳಿತವರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನೋಡಿ ಆನಂದ ಪಡೋಣ ಅಂತ ಬಂದಿದ್ದೀವಿ. ಇನ್ನೊಂದ್ಸಲ ಅಪ್ಪು ಹುಟ್ಟು ಬರಲಿ ಅಂತ ನನ್ನ ಆಸೆ ಅಷ್ಟೆ. ಕಾರ್ಯಕ್ರಮಕ್ಕೆ ತುಂಬಾ ಸಂತೋಷವಾಗಿದೆ. ನಾನು ಕಲೆಗಾರ, ನಾನು ಕಲೆಗಾರ. ಹೌದು ಹೌದು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ತುಂಬಾ ಖುಷಿ ಆಗ್ತಾ ಇದೆ. ನಮಗೊಂದು ಆಸೆ ಇತ್ತು, ಯಾಕಂದ್ರೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ತರ ಒಂದು ಫಂಕ್ಷನ್ ನಡೀತಾ ಇತ್ತು, ಯಾವುದೋ ಒಂದು ವರ್ಷದಲ್ಲಿ ಯಾವುದೋ ಒಂದು ಹಬ್ಬಕ್ಕೆ ಒಂದು ಉತ್ಸವ ನಡೀತಾ ಇತ್ತು. ಸೊ ನಮಗೆಲ್ಲ ಒಂದು ಏನಂದ್ರೆ, ನಮಗೂ ಒಂದು ಆಸೆ ಐತೆ ಏನಂದ್ರೆ, ಕೋಲಾರದಲ್ಲಿ ಇಷ್ಟು ದೊಡ್ಡ ಒಂದು ಪ್ರೋಗ್ರಾಮು ಒಂದು ಆಯೋಜನೆ ಮಾಡಬೇಕಿತ್ತು, ಇಲ್ಲ ಯಾರಾದರೂ ಸ್ಟಾರ್ಸ್ ಬರಬೇಕಾಗಿತ್ತು, ಈ ಥರ ಬಂದು ಒಂದು ಪ್ರೋಗ್ರಾಮ್ ಮಾಡಿದರೆ ಕೋಲಾರ ಜನತೆನೂ ನೋಡಿ ತುಂಬ ಖುಷಿ ಪಟ್ಟಿರೋರು ಅಂತ. ಸೊ ಈಗ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಇದಕ್ಕೆ ದೊಡ್ಡ ಥ್ಯಾಂಕ್ಸ್ ಬಂದು ಎಸ್ ಪಿ ಸರ್ಗೆ. ಸೊ ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ, ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಕಡೆಯಿಂದ. ಏನಿಲ್ಲ, ಅದೇ ಫಸ್ಟ್ ಟೈಮ್ ಈ ಥರ ಕೋಲಾರದಲ್ಲಿ ನಡೀತಾ ಇರೋದು. ಸೊ ಅದೇ ರೀತಿ ಎಸ್ ಪಿ ಸರ್ ಇದಕ್ಕೆಲ್ಲ ಕಾರಣ ಫಸ್ಟ್ ಅವರು ಎಸ್ ಪಿ ಸರ್ಗೆ, ಎಸ್ ಪಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ಬೊಂಬೆ ಹೇಳ್ತಾ ಐತೆ, ಹಾಂ ಇಷ್ಟ ಬರಲ್ಲ ಅಪ್ಪು ಲೀವ್ ಸಾಂಗ್ ಇಲ್ಲೇ ಇದ್ರು ಇಲ್ಲೇ ಇರ್ತಾರ ಅಪ್ಪು, ಇಲ್ಲಿ ಅಪ್ಪು ಸರ್ ಇಲ್ಲಿ ಹೋಗಿಲ್ಲ ಸದಾ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ. ಸಂತೋಷ ಆಗ್ತದೆ ಮೇಡಮ್, ಜಾತಿ ಸಂತೋಷ ಆಗ್ತದೆ, ಚೆನ್ನಾಗಿದೆ ಪ್ರೋಗ್ರಾಮ್, ಅದು ಚೆನ್ನಾಗಿ ಬರ್ತಾ ಇದೆ ನೋಡೋಣ ಅಂತ ಖುಷಿ ಆಗ್ತಾ ಇದೆ. ವಿಜಯ್ ಪ್ರಕಾಶ್ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ, ಆಡಿರೋದೆಲ್ಲ ಚೆನ್ನಾಗಿದೆ. ಏನ್ ಮೇಡಮ್ ಈ ಕಾರ್ಯಕ್ರಮ ಅಂದ್ರೆ ನಂಗೆ ತುಂಬಾ ಇಷ್ಟ, ಇಷ್ಟವ ಫೇವ್ರೇಟ್ ಸರಿಗಂಪ ಯಾವ್ದನಾಗ್ಲಿ ಒಂದ್ ಪ್ರೋಗ್ರಾಮ್ಸ್ ಒಂದ್ ಸಾಂಗ್ಸ್ ಯಾವ ಸಾಂಗ್ಸ್ ಆಗ್ಲಿ ಮಕ್ಕಳಾಡೋದ್ರಿಂದ ತುಂಬಾ ಇಷ್ಟನೇ. ಆ ಫೇವ್ರೇಟ್ ಅಷ್ಟು ಇದು ನೋಡ್ಬೇಕು, ಎಷ್ಟೇ ಆಗ್ಲಿ ಕುತ್ಕೊಂಡು ನೋಡ್ಕೊಂಡು ಹೋಗ್ಬೇಕು, ನಮ್ಮ ಇಷ್ಟ. ನಮ್ಮ ಯಾವ್ದನ ಆಡ್ಲಿ ನಮ್ದು ಇಷ್ಟ ಅಂತಿದೆ ಅಂತಿಲ್ಲ, ಯಾವ ಸಾಂಗ್ಸ್ ಆದ್ರೂ ನಮ್ಗೆ ಓಕೆನೆ, ಎಲ್ಲ ಚೆನ್ನಾಗಿ ಆಡ್ಬಿಟ್ಕೊಂಡು ತುಂಬಾ ಎಂಟರ್ಟೈನ್ಮೆಂಟ್ ಇಷ್ಟ. ಹೌದು, ತುಂಬಾ ಸಂತೋಷ, ಹಬ್ಬದ ದಿನ ಎಲ್ಲ ನಾಲ್ಕು ಜನ ಸೇರ್ತಾ ಇದು ಮಾಡ್ಕೊ, ತುಂಬಾ ಸಂತೋಷ, ಇದೇ ಸಂತೋಷ ಸದಾ ಕಾಲ ಇರ್ಲಿ. ಥ್ಯಾಂಕ್ ಯು.
ನಮಸ್ತೆ. ಸ್ವಾಗತ. ಅದು ನಾವು ನೋಡ್ಬೇಕಾದ್ರೆ ಈಗ ವಿಜಯ್ ಪ್ರಕಾಶ್ ಅವ್ರನ್ನ ಅನುಸರಣ ನೋಡಕ್ ಬರೀ ಟಿವಿ ನಲ್ಲಿ ನೋಡ್ತಾ ಇದೀವಿ, ಈಗ ಡೈರೆಕ್ಟ್ ನೋಡ್ಬೇಕಂತ ಬಹಳ ಸಂತೋಷ. ಅಲ್ಲಿ ನೋಡಕ್ ಹೋಗ್ತಾ ಇದೀವಿ. ಹೌದೌದು, ಅಲ್ಲ ಬೇರೆ ಪಕ್ಕದಲ್ಲಿ ಹಳ್ಳಿಯಲ್ಲಿ ಬಂದಿದ್ರು, ಕೋಲಾರ ಇದೇ ಫಸ್ಟ್ ಟೈಮ್, ಅದರಿಂದ ತುಂಬಾ ಸಂತೋಷ. ನಮ್ಗೆ ವಿಜಯ್ ಪ್ರಕಾಶ್ ಅನುಸರಿ ಅಂದ್ರೆ ತುಂಬಾ ಇಷ್ಟ. ನಮ್ಗೆ ವಿಜಯ್ ಪ್ರಕಾಶ್ ಹಾಡಿದ್ರೆ ಯಾವ ಹಾಡುಗಳು ಯಾವುದು ವಿಜಯ್ ಪ್ರಕಾಶ್ ಅವರು ಹಾಡಿರೋ ಹಾಡುಗಳು? ಇದು ಯಾವುದು ಪುನೀತ್ ರಾಜ್ಕುಮಾರ್ ಹಾಡ್ತಾರಲ್ಲ ಬೊಂಬೆ ಹೇಳ್ತಾ ಇದೆ, ಅದಕ್ಕೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಇದು ನಮ್ಮ ಒಂದು ಜಿಲ್ಲೆಗೆ ತುಂಬಾನೇ ಒಳ್ಳೆ ವಿಚಾರ ಅನ್ಸುತ್ತೆ ಮ್ಯಾಮ್, ಯಾಕಂದ್ರೆ ಈ ತರ ಒಂದು ಕಾರ್ಯಕ್ರಮಗಳು ನಮ್ಮ ಒಂದು ಜಿಲ್ಲಾಡಳಿತ ಹಮ್ಮಿಕೊಳ್ಳೋದು ತುಂಬಾನೇ, ಅವ್ರಿಗೆ ನಾವು ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ತುಂಬಾ ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ, ಅದರಲ್ಲಿ ತುಂಬಾ ಒಳ್ಳೆ ಒಳ್ಳೆಯಾದಂತಹ ಕಲಾವಿದರುಗಳೆಲ್ಲ ಬರ್ತಾ ಇದ್ದಾರೆ, ನಮಗೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಎರಡು ವರ್ಷಗಳ ನಂತರ ಇಂಥ ಒಂದು ಮನೋರಂಜನಾ ಕಾರ್ಯಕ್ರಮ ಕೋಲಾರದಲ್ಲಿ ಹಮ್ಮಿಕೊಂಡಿದೆ, ತುಂಬಾ ಸಂತೋಷ ಆಗ್ತಾ ಇದೆ. ಕೋಲಾರ ಜನ, ಸಾವಿರಾರು ಜನ ಇಲ್ಲಿ ಸೇರ್ಕೊಂಡಿದ್ದಾರೆ, ಇವತ್ತು ಖುಷಿ ಖುಷಿಯಾಗಿದ್ದಾರೆ ಎಲ್ಲರೂ. ಇಂಥ ಒಂದು ಕಾರ್ಯಕ್ರಮಗಳು, ರಾಜ್ಯ ಮಟ್ಟದ ಖ್ಯಾತ ಕಲಾವಿದರು ಕೋಲಾರಕ್ಕೆ ಆಗಮಿಸಿದರೆ, ಇಂಥ ಒಂದು ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೆರವೇರಿಸಿದರೆ, ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಕೋಲಾರದಿಂದ ಡಾಕ್ಟರ್ ಶರಣಪ್ಪ ಗೊಬ್ಬರು, ಕೋಲಾರ. ಕೋಲಾರಲ್ಲಿ ಇದೇ ಫಸ್ಟ್ ಟೈಮ್, ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ತರ ಫಂಕ್ಷನ್ಸ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಅಂದ್ರೆ ನಾವು ಬೆಳಗ್ಗೆನೆ ಎಲ್ಲ ಪ್ರಿಪೇರ್ ಆಗಿದ್ವಿ, ಅಡುಗೆ ಎಲ್ಲ ಮಾಡಿ ಸಂಜೆ ಹೋಗೋಣ ಅಂತ. ತುಂಬಾ ಥ್ಯಾಂಕ್ ಯು. ನೆಕ್ಸ್ಟ್ ಇದೇ ತರ ಮಾಡ್ತಾ ಇರ್ಲಿ. ಆಲ್ ದ ಬೆಸ್ಟ್, ಹ್ಯಾಪಿ ಯುಗಾದಿ. ಜಾಸ್ತಿ ಚಿಕ್ಕಬಳ್ಳಾಪುರ, ದಾವಣಗೆರೆ ಎಲ್ಲ ಮಾಡ್ತಾರೆ, ಇಲ್ಲಿ ಮಾಡಿರೋ ತುಂಬಾ ಖುಷಿ ಇದೆ, ಅದಕ್ಕೆ ನೋಡಕ್ ಬಂದಿದ್ದೀವಿ. ವಿಜಯ್ ಪ್ರಕಾಶ್ ಸರ್ ಇಷ್ಟ, ಒಮ್ಮೆ ಹೇಳ್ತಾ ಇದ್ದೆ ಸಾಂಗ್. ನಾನು ಜಾಸ್ತಿ ಸರ್ ಕೇಳ್ತೀನಿ, ಸಾಂಗ್ಸ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಎಂಜಾಯ್ ಮಾಡ್ತಾರೆ. ಏನನಿಸ್ತಿದೆ ಸರ್ ಕೋಲಾರಲ್ಲಿ ಇದೆ ಫಸ್ಟ್ ಟೈಮ್ ಕಾರ್ಯಕ್ರಮ, ಈ ತರ ಕಾರ್ಯಕ್ರಮ ಕೋಲಾರದಲ್ಲಿ ಜಿಲ್ಲಾಡಳಿತ ಮತ್ತು ಮತ್ತೆ ಕೋಲಾರದ ಜನಪ್ರತಿನಿಧಿಗಳು ಸೇರಿಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ಯುಗಾದಿ ಉತ್ಸವದ ರೀತಿಯಲ್ಲೇ ನಡೀತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಜಾನಪದ ಉತ್ಸವದ ರೀತಿಯಲ್ಲಿ ನಡೀತಾ ಇದೆ ಕಾರ್ಯಕ್ರಮ. ಕೋಲಾರ ಜನತೆಗೆ ಹಬ್ಬದ ವಾತಾವರಣದಲ್ಲಿನೇ ಕಾರ್ಯಕ್ರಮ ನಡೀತಾ ಇದೆ. ತುಂಬಾ ಸಂತೋಷ ಆಗ್ತಾ ಇದೆ. ಇದು ಒಂದು ದಿನದ ಕಾರ್ಯಕ್ರಮ ಅಲ್ಲ, ಎರಡು ಮೂರು ದಿನಗಳ ಕಾರ್ಯಕ್ರಮವನ್ನು ಕೋಲಾರಕ್ಕೆ ಹಮ್ಮಿಕೊಂಡಿದ್ದಿದ್ರೆ ತುಂಬಾ ಸಂತೋಷ ಆಗ್ತಾ ಇತ್ತು ಅಂತ ನನಗಂತೂ ಅನಿಸುತ್ತೆ. ತುಂಬಾ ಸಂತೋಷ ಆಗ್ತಾ ಇದೆ. ಹೌದೌದು, ಈ ಕೊರೋನಾ ಅವಧಿಯಲ್ಲಿ ಇಂತಹ ಕಾರ್ಯಕ್ರಮಗಳು ಯಾವುದೂ ಕೂಡ ನಡೀತಾ ಇರಲಿಲ್ಲ. ಈಗ ಕೊರೋನಾ ಮುಕ್ತ ರಾಜ್ಯ ಆಗಿರೋದ್ರಿಂದ ಈ ಕಾರ್ಯಕ್ರಮ, ಜನಪದ ಉತ್ಸವಗಳು ಇಂಥವುಗಳು ನಡಿಬೇಕು, ಇನ್ನೂ ನಡಿಬೇಕು. ಈಗ ನಡೀತಿರ್ತಕ್ಕಂಥದ್ದು ತುಂಬ ಸಂತೋಷ. ಅದರಲ್ಲಿ ಸಿನಿಮಾ ನಟರು ಆಮೇಲೆ ಸಂಗೀತ ತಜ್ಞರು ಎಲ್ಲರೂ ಬರ್ತಿದ್ದಾರೆ. ತುಂಬಾ ಸಂತೋಷ ಆಗ್ತದೆ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಖುಷಿ ಆಗ್ತಿದೆ. ಈ ಒಂದು ಕೊರೋನಾ ಟೈಮಿಂದ ಯಾರೂ ಈ ಥರ ಮಾಡಿರಲಿಲ್ಲ, ನಮ್ಮ ಕರ್ನಾಟಕ ನಮ್ಮ ಸರ್ಕಾರದಿಂದ ಈ ಥರ ಮಾಡ್ತಿರೋದು ತುಂಬಾ ಖುಷಿ ಆಗ್ತಿದೆ. ಕೋಲಾರಿಗೆ ಮತ್ತೊಂದು ಸತಿ ಈ ಥರ ಎಲ್ಲ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾವ ಅತಿಥಿ ಅಂದರೆ ನಿಮ್ಗೆ ಇಷ್ಟ? ನನಗೆ ಫೇವ್ರೇಟ್ ಅಂದರೆ ವಿ ಪಿ ಸರ್ ಅಂಡ್ ಅನುಶ್ರೀ, ಅಂದರೆ ನಂಗೆ ತುಂಬ ಇನ್ಸ್ಪಿರೇಷನ್ನು. ಸೊ ನನಗೆ ಅನುಶ್ರೀ ಅವ್ರನ್ನ ನೋಡಬೇಕು ಅಂತ ತುಂಬ ಖುಷಿ ಆಗ್ತಿದೆ. ಹಾಂ, ಕೇಳ್ತಾ ಇರ್ತೀವಿ. ಸರಿಗಮಪ್ಪ ನೋಡ್ತಾನೆ ಇರ್ತೀವಿ. ಆಬ್ವಿಯಸ್ಲಿ ಎಲ್ಲ ಸಾಂಗ್ಸು ಇಷ್ಟ ಆಗುತ್ತೆ ವಿಜಯ್ ಪ್ರಕಾಶ್ ಅವ್ರದ್ದು. ಸೊ ಯಾ ಎಲ್ಲ ನೋಡ್ತಾ ಇರ್ತೀವಿ ಟಿವಿಯಲ್ಲಿ. ಹಾ, ನೋಡ್ತಾ ಇರ್ತೀವಿ. ನಮ್ಮ ಕೋಲಾರ ಜನಕ್ಕೆ ಇದೊಂದು ಮನರಂಜನೆ ಒಂದು ಕಾರ್ಯಕ್ರಮ ಆಗಿದೆ. ಸೊ ಇದೇ ತರ ಪ್ರತಿ ವರ್ಷ ಹಮ್ಮಿಕೊಡೋದ್ರಿಂದ ನಮಗೂ ತುಂಬಾ ಖುಷಿ ಆಗುತ್ತೆ. ಕೋಲಾರ ಇದೊಂದು ಚಿನ್ನದ ನಾಡಾಗಿರೋದ್ರಿಂದ ಪ್ರತಿಯೊಬ್ಬರು ಇಲ್ಲಿ ಬಂದು ಮಾಡ್ತಿರೋದು ತುಂಬಾನೇ ಖುಷಿ ಕೊಡ್ತಿದೆ. ಯುಗಾದಿಯ ಶುಭಾಶಯಗಳು 2022ಕ್ಕೆ. ಯಾಕೆಂದರೆ ಎರಡು ವರ್ಷ ನಾವು ಕರೋನಾನ ಅನುಭವಿಸಿದ್ವಿ. ಇದೊಂದು ಜಿಲ್ಲಾಡಳಿತದ ಉನ್ನತ ಪ್ರಯತ್ನ ಅಂತ ಹೇಳ್ಬೋದು. ಕೋಲಾರ ಜನತೆ ಆಗಲಿ ಎಲ್ಲರೂ ಕೂಡ ಎರಡು ವರ್ಷ ತತ್ತರಿಸಿ ಹೋಗಿದ್ರು. ಅಂಥ ಸಂದರ್ಭದಲ್ಲಿ ಈ ಒಂದು ಪ್ರಯತ್ನ ಇದೆಯಲ್ಲ ಜಿಲ್ಲಾಡಳಿತ, ಭಾಳ ಚೆನ್ನಾಗಿದೆ. ಯಾಕೆಂದರೆ ಜನರೆಲ್ಲ
ಉತ್ಸಾಹದಿಂದ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಥ್ಯಾಂಕ್ ಯು ಜಿಲ್ಲಾಡಳಿತ, ಇಂಥ ಕಾರ್ಯಕ್ರಮವನ್ನು ಮತ್ತಷ್ಟು ಹಮ್ಮಿಕೊಳ್ಳಿ ಅಂತ ಜಿಲ್ಲಾಡಳಿತಕ್ಕೆ ನಾನು ಶುಭಾಶಯ ಕೋರ್ತೇನೆ. ತುಂಬಾ ಖುಷಿ ಆಗ್ತಾ ಇದೆ, ಅದು ನಮ್ಮ ಕೋಲಾರಲ್ಲಿ ಈ ತರ ಪ್ರೋಗ್ರಾಮ್ ಮಾಡಿದ್ರೆ ತುಂಬಾ ಖುಷಿ ಆಗ್ತಾ ಇದೆ. ವಿಜಯ್ ಪ್ರಕಾಶ್ ಸರ್ ತುಂಬಾ ಇಷ್ಟ, ಸೇಮ್ ರಾಜಕುಮಾರ ಸಾಂಗ್ ಅಂದ್ರೆ ಲೈಕ್ ರಾಜಕುಮಾರ ಫಿಲಮ್ ಸಾಂಗ್ ತುಂಬಾ ಇಷ್ಟ ನಮ್ಗೆ. ಹೌದು, ತುಂಬಾ 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 ಥ್ಯಾಂಕ್ಸ್ ಅಂತ ಹೇಳ್ಬೇಕು ಜಿಲ್ಲಾಡಳಿತಕ್ಕೆ. ಥ್ಯಾಂಕ್ ಯು. ಸಂತೋಷ ಆಗ್ತಾ ಇದೆ, ಇದೇ ಕಾರ್ಯಕ್ರಮ ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಡೆಸಲಿ, ಜನಸಂಖ್ಯೆ ಇನ್ನೂ ಹೆಚ್ಚಾಗಿ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಸಾಂಸ್ಕೃತಿಕ ಕಾರ್ಯಕ್ರಮ ಇನ್ನೂ ಒಂದು ಒಳ್ಳೆ ಹೆಸರು ಬರೀಲಿ ಅನ್ನೋ ನಮ್ಮ ಒಂದು ಆಸೆ ಅಷ್ಟೇ. ಇನ್ನಿದೆ ಇದು ಮಾಡ್ತಾ ಇರೋದು ಬಾರಿ ಒಳ್ಳೆ ಕಾರ್ಯಕ್ರಮನೇ, ಯಾಕಂದ್ರೆ ಒಂದು ಸಾಮರಸ್ಯ ಆಗತಕ್ಕಂಥದ್ದು. ಯುಗಾದಿ ಹಬ್ಬ ಅಂತಂದ್ರೆ ಒಂದು ಹಿಂದೂ ಸಂಸ್ಕೃತಿಯಾಗ ಈ ಬೇಸಾಯ ಮಾಡಿ ಎಣ್ಣೆ ಹಾಕಂತೀವಿ ನಾವು ತಲೆಗೆ. ಆ ಒಂದು ಸಂಸ್ಕೃತಿ ಅಂತಂದ್ರೆ ನವಣೆ, ಸಜ್ಜೆ, ಬಾರ್ಲಿ, ರಾಗಿ, ಭತ್ತ ಇವೆಲ್ಲ ಮಾಡಿ ನಾವು ಖಣಿಜಕ್ಕೆ ತುಂಬುವಂಥದ್ದು ದೊಡ್ಡ ಒಂದು ಹಬ್ಬ ಇದು ನಮಗೆ. ಯುಗಾದಿ ಹಬ್ಬ ಅಂತಂದ್ರೆ ಒಂದು ದೊಡ್ಡ ಹಬ್ಬ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ದೊಡ್ಡ ಹಬ್ಬ ಮತಾಯಿ. ಮೇಡಮ್ ಅವರೇ, ಇದು ವಿಶೇಷವಾಗಿ ಹೇಳಬೇಕಂತಂದ್ರೆ ಹಿಂದೂಗಳಿಗೆ ದೊಡ್ಡ ಹಬ್ಬ ಇದು ಹಿಂದೂ ಯುಗಾದಿ ಉತ್ಸವ. ಯುಗಾದಿ ಉತ್ಸವ 3 ವರ್ಷದಿಂದ ಕೊರೋನಾದಲ್ಲಿ ಜನ ಮರ್ತೋಗಿದ್ರು, ಹಬ್ಬ ಹರಿದಿನ ಏನು ಭಜನೆ ಕತ್ರೆ ಏನೂ ಸಿಗ್ತಾ ಇರಲಿಲ್ಲ. ಈ ಜನರಿಗೆ ಮನರಂಜನೆ ಮತ್ತು ಈ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ, ಸರ್ಕಾರದಿಂದನೇ ಈ ಕಾರ್ಯಕ್ರಮ ಮಾಡ್ತಿರ್ತಕ್ಕಂಥ ಎಲ್ರಿಗೂ ಹೆಸರು ಬರ್ತಾ ಇದೆ, ಜನಕ್ಕೆ ಮನರಂಜನೆ ಸಿಗ್ತಾ ಇದೆ, ಜನರು ನೆನಪಿಸ್ಕೊಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯುಗಾದಿ ಉತ್ಸವ ಮಾಡಬೇಕು, ಈ ಉತ್ಸವ ಬೇಕಾಗುತ್ತೆ. ಇದುವರೆಗೆ ಯಾರು ಮಾಡಿರಲಿಲ್ಲ, ಇದು ಮೊದಲನೇ ಸಲ ಕೋಲಾರದಲ್ಲಿ ಆಗ್ತಕ್ಕಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಮೇಡಮ್. ಮೇಡಮ್, ಕಲಾವಿದರಿಗೆ ಇಂಥವರು ಇಷ್ಟ, ನಾನು ಕಲಾವಿದನಾಗಿ ಎಲ್ಲರೂ ಕಲಾವಿದರು ಇಷ್ಟ ಅಂತ ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ತುಂಬ ಇಷ್ಟ ಮೇಡಮ್ ನನಗೆ, ಖಂಡಿತ ನಮ್ಮ ಕಲೆನ ಸಂಸ್ಕೃತಿಯನ್ನ ಇಂಚಿಂಚಲು ಎತ್ತಿ ಹಿಡಿದಿದ್ದಾರೆ, ಖಂಡಿತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಗೂ ಶುಭಾಶಯಗಳು ಮೇಡಮ್, ನಮ್ಮ ಚಾನೆಲ್ ಅವ್ರಿಗೂ ಶುಭಾಶಯಗಳು. ಮೊದಲನೇದಾಗಿ ತಾವು ಚಾನೆಲ್ ಅವ್ರಿಗೆ ಇಷ್ಟೆಲ್ಲ ಬಿಂಬಿಸ್ತಾ ಇದ್ದೀರಾ, ಈ ಬಿಂಬಿಸೋದು ಜನರಕ್ಕೆ ಮನರಂಜನೆ ಮುಟ್ಲಿ, ಜನರು ಕಲಾವಿದರು ತಯಾರಾಗಲು ಉದ್ದೇಶದಿಂದ ಮಾಡ್ತಾ ಇದ್ದೀರಾ, ನಿಮ್ಮ ಚಾನೆಲ್ಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಇದಕ್ಕೆ ಮುಂಚೆ ಕಾಮಿಡಿ ಇದು ಮಾಡ್ತಿದ್ರ ಪ್ರಾಣೇಶ್ ಅವರೆಲ್ಲ ಬರ್ತಿದ್ರು, ಈಗ ಈ ಪ್ರೋಗ್ರಾಮ್ ಒಂಥರ ಖುಷಿ ಅನಿಸ್ತಾ ಇದೆ. ಫಸ್ಟ್ ಟೈಮ್ ನೋಡೋದಕ್ಕೆ ಅದಕ್ಕೆ ಎಲ್ಲರೂ ತುಂಬಾ ಜನ ಬರ್ತಾ ಇದೀವಿ, ಫ್ಯಾಮಿಲಿ ಸಮೇತ ಬರ್ತಾ ಇದೀವಿ ನಾವೆಲ್ಲ, ಖುಷಿ ಆಗ್ತಾ ಇದೆ. ಅನುಶ್ರೀ, ಅನುಶ್ರೀ, ಅನುಶ್ರೀಗೋಸ್ಕರ ಬರ್ತಾ ಇದೆ. ಅಪ್ಪು ಫ್ಯಾನ್ ಅಂತ, ಅಪ್ಪು ಫ್ಯಾನ್ ಅಂತ ಇಷ್ಟ. ಹೌದು, 100% ನಾವು ಅಪ್ಪು ಫ್ಯಾನ್, ಅದಕ್ಕೋಸ್ಕರ ನಾವು ಬರ್ತಾ ಇದೀವಿ. ಎಲ್ಲಾ ಮೂವೀಸು ಇಷ್ಟನೇ, ಅಪ್ಪು ಅಂದನೇ ಇಷ್ಟ, ಎಲ್ಲಾ ಮೂವೀಸು ಇಷ್ಟನೇ, 100% ಬಿಗ್ ಫ್ಯಾನ್. ಓಕೆ, ಆರ್ಥಿಕ ನಿಮ್ಗೂ ತುಂಬಾ ಖುಷಿ ಅನಿಸ್ತದೆ ಮೇಡಮ್, ತುಂಬಾ ಖುಷಿ ಅನಿಸ್ತದೆ ಮೇಡಮ್. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಕಾರ್ಯಕ್ರಮಕ್ಕೆ ಬರೋ ಅತಿಥಿಗಳು ಯಾರಂದ್ರೆ ಇಷ್ಟ ನಿಮ್ಗೆ? ನಮ್ಗೆ ಅನುಶ್ರೀ, ಅನುಶ್ರೀ ಚೆನ್ನಾಗಿ ವಾಯ್ಸ್ ಇದು ಮಾಡ್ತಾರೆ, ಚೆನ್ನಾಗಿ ನಡೆಸ್ಕೊಡ್ತಾರೆ ಕಾರ್ಯಕ್ರಮನ, ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಕೋಲಾರ ಒಳಗೆ ಒಳ್ಳೇದ ಮಾಡ್ತಾ ಇರೋದು, ಕನ್ನಡದಲ್ಲಿ ಆಡ್ತಾ ಇರೋದು, ನಮ್ಮ ಕರ್ನಾಟಕ ಕನ್ನಡದು ಹೆಮ್ಮೆ ಚೆನ್ನಾಗಿರ್ತದೆ. ಅಮ್ಮ ಮೊದಲು ಇಲ್ಲಿ ಮಾಡ್ತಾರೆ, ಈ ಫೀಲ್ಡ್ ಒಳಗೆ ಮಾಡ್ತಾರೆ ಮೊದಲು, ಇವಾಗ ಇಲ್ಲಿ ಮಾಡಿದಾರಮ್ಮ, ಜನ ಜಾಸ್ತಿ ಆಗಿದ್ದಾರೆ ಇಲ್ಲಿ ಮಾಡಿದ್ದಾರೆ. ಈಗ ಅದು ಯುಗಾದಿ ದಿನಾನೇ ಮಾಡೋದ್ರಿಂದ ನಮ್ಮೆಲ್ಲರಿಗೂ ತುಂಬ ಸಂತೋಷ ಆಗ್ತಿದೆ, ಇದೇ ತರ ವರ್ಷ ವರ್ಷ ಮಾಡ್ಬೇಕಂತ ಮನವಿ ಮಾಡ್ಕೊಳ್ತೀವಿ. ಇವಾಗ ಅನುಶ್ರೀ ಆಂಕರಿಂಗ್ ಮಾಡಿ ನೋಡ್ಬೇಕು, ಮತ್ತೆ ವಿ ಪಿ ಸರ್ ಬರ್ತಾರೆ, ಎಲ್ಲ ಕಲಾವಿದರನ್ನ ನೋಡ್ಬೇಕು ಲೈವ್ ಅಲ್ಲಿ ಅಂತ ನೋಡ್ಬೇಕು ಅಂತ ಸಂತೋಷ ಆಗ್ತಿದೆ ಮೇಡಮ್. ಏನ್ ಅನಿಸ್ತಿದೆ ನಿಮ್ಗೆ?
ನಮ್ಮ ಜಿಲ್ಲಾ ಕೋಲಾರದಲ್ಲಿ ನಡೆದರೆ ಬಹಳ ಖುಷಿ ಆಗ್ತಾ ಇದೆ. ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಆಗಿರತಕ್ಕಂಥವ್ರು ಎಲ್ಲರೂ ಸಹ ಒಂದು ಜಿಲ್ಲೆಯಲ್ಲಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ ಆಗ್ತದೆ. ಅವ್ರ ಕಾರ್ಯಕ್ರಮ ಈಗ ಒಂದು ತಿಂಗಳಿಂದ ಏನೇನು ಅವರಿಬ್ರು ಜಂಟಿಯಾಗಿ ಮಾಡ್ತಾ ಇದಾರೆ ನಮ್ಗೆ ಬಹಳ ಖುಷಿ ಅನಿಸ್ತಾ ಇದೆ. ಇದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಕಾರ್ಯಕ್ರಮ. ಅದು ಒಂದು ಹೊಸ ವರ್ಷ ದಿವಸ ಹೊಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜಕ್ಕೂ ಒಂದು ಹೆಮ್ಮೆ ವಿಚಾರ. ಇದಕ್ಕೆ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜಿಲ್ಲೆಯಲ್ಲಿ ಈ ಥರ ಒಂದು ಒಳ್ಳೆಯ ಒಂದು ಸರ್ಕಾರಿ ಕಾರ್ಯಕ್ರಮಗಳು ಆಯೋಜನೆ ಮಾಡಿರೋದು ತುಂಬ ಅಪರೂಪ. ಅದರಿಂದ ಆಯೋಜನೆ ಮಾಡಿದ್ದಾರೆ ಈ ಹಬ್ಬದ ಒಂದು ವಿಶೇಷತೆ, ಹಬ್ಬದ ಬಗ್ಗೆ ಒಂದು ಕಾಳಜಿ, ಮತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಸಾಹೇಬರು ಏನಿದ್ದಾರೆ ಅವ್ರಿಗೆ ನಾವು ಧನ್ಯವಾದ ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಹಾಗೆ ಜಿಲ್ಲಾಡಳಿತಕ್ಕೂ ಧನ್ಯವಾದ ತಿಳಿಸೋದಕ್ಕೆ ತುಂಬ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ತಮಗೂ ಆರ್ಥಿಕವಾದ ಶುಭಾಶಯಗಳು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಸೌಹಾರ್ದಯುತವಾದಂತಹ ಯುಗಾದಿ ಹಬ್ಬದ ಶುಭಾಶಯಗಳು. ಅಂದರೆ ಇತ್ತೀಚೆಗಷ್ಟೇ ಕೊರೋನಾ ಅದು ಇದು ಅಂತ ಹೇಳಿ ಸಾಕಷ್ಟು ಜನರು ಎಲ್ಲ ರೀತಿಯಲ್ಲೂ ತುಂಬಾ ಮಾನಸಿಕವಾಗಿ ಒಂದು ರೀತಿಯಲ್ಲಿ ಕುಗ್ಗಿದ್ದಾರೆ. ಸೊ ಯಾವತ್ತೂ ಇಡೀ ಜನಸಮುದಾಯಕ್ಕೆ ಸಾಂಸ್ಕೃತಿಕವಾಗಿ ನಾವು ಏನಾದರೂ ಭಾಗವಹಿಸಿದವಾಗ ಮಾತ್ರ ನಮಗೆ ಅದು ನಿಜವಾದ ಖುಷಿ ಹಬ್ಬ ಅಂತ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಜಿಲ್ಲಾಡಳಿತ ಕೋಲಾರ ಜಿಲ್ಲೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ರೂಪಿಸಿದೆ. ತುಂಬ ಖುಷಿ ಅನಿಸ್ತಿದೆ. ಎಲ್ಲರೂ ಕೂಡ ಇದನ್ನು ಎಂಜಾಯ್ ಮಾಡಲಿ ನಾವು ಸೇರಿ. ಸೊ ಎಲ್ಲರಿಗೂ ಇನ್ನೊಂದು ಸಾರಿ ಹಬ್ಬದ ಶುಭಾಶಯಗಳು ಹೇಳ್ತೀನಿ. ಇಂಥ ಕಾರ್ಯಕ್ರಮಗಳು ಇನ್ನಷ್ಟು ಮತ್ತಷ್ಟು ಆಗೋಂಗಾಗಲಿ ಅಂತೇಳಿ ಬಯಸ್ತೀನಿ. ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ನಿಮಗೂ ಕೂಡ. ಮೇಡಮ್ ತುಂಬಾ ಸಂತೋಷ ಆಗ್ತದೆ, ಯಾಕೆಂದ್ರೆ ಕೋಲಾರದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀಬೇಕು. ಆದರೆ ಇವತ್ತು ಜಿಲ್ಲಾಡಳಿತ ಒಂದು ರೀತಿಯಲ್ಲಿ ಮನಸ್ಸು ಮಾಡಿ ಕೋಲಾರದ ಉತ್ಸವ ಅಂತೇಳಿ ಇವತ್ತು ಯುಗಾದಿ ಹಬ್ಬದ ದಿನನೇ ಹೊಸ ವರ್ಷಕ್ಕೆ ಒಂದು ರೀತಿಯಲ್ಲಿ ಇವತ್ತು ಜನರಿಗೆ ಮನರಂಜನೆ ಕೊಡ್ತಾ ಇರೋದು ನಿಜಕ್ಕೂ ಕೂಡ ತುಂಬಾ ಸಂತೋಷದ ವಿಚಾರ. ಎಲ್ಲರಿಗೂ ಕೂಡ ತುಂಬಾ ಖುಷಿ ಕೊಡ್ತದೆ ಈ ಒಂದು ಕಾರ್ಯಕ್ರಮ ನಡೆಯೋದ್ರಿಂದ. ಇಲ್ಲ, ಈ ತರ ನಮ್ಮ ಕೋಲಾರಲ್ಲಿ ಆಗ್ತಾ ಇರೋದು ನೋಡ್ತಾ ಇದ್ರೆ ನಮ್ಮ ಕೋಲಾರು ಬಹಳ ಮುಂದಕ್ಕೆ ಇಂಪ್ರೂವ್ಮೆಂಟ್ ಆಗುವ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಈ ಥರ ಹೊಸ ಹೊಸ ಕಾರ್ಯಕ್ರಮಗಳು ಹೊಸದಾಗಿ ನಡೆಯೋದ್ರಿಂದ ನಮಗೊಂಥರ ಇದೆಲ್ಲ ನೋಡ್ತಾ ಇರೋ ಭಾಳ ಖುಷಿ ಆಗುತ್ತೆ. ಅದರಲ್ಲಿ ನಮ್ಮ ಜಿಲ್ಲಾಡಳಿತ ಇಷ್ಟು ನಮ್ಮ ಕೋಲಾರ ಜನತೆಗೆ ಒಂಥರ ಸಂತೋಷದ ಸುದ್ದಿ ಇದು. ಎಲ್ಲರಿಗೂ ಮನೋರಂಜನೆ ಕಾರ್ಯಕ್ರಮ ಇದು, ತುಂಬ ಸಂತೋಷ ಆಗುತ್ತೆ. ಎಲ್ಲರಿಗೂ ಯುಗಾದಿ ಆರ್ಥಿಕ ಶುಭಾಶಯಗಳು. ಯಾವುದೇ ಅಧಿಕಾರಿ ಇರ್ಬೋದು, ಯಾವುದೇ ಜಿಲ್ಲಾಧಿಕಾರಿ ಇರ್ಬೋದು, ಎಸ್ ಪಿ ಇರ್ಬೋದು, ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ. ಆದರೆ ನಮಗನ್ನಿಸುತ್ತೆ ಈ ಥರ ವರ್ಷ ವರ್ಷ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಸರ್ಕಾರದ ಹಣ ಕೊಡ್ತಾ ಇತ್ತು. ಇವರು ಇಲ್ಲಿದ್ದಂಥವ್ರ ತಿಂದು ನೀರು ಕುಡಿದಿದ್ದಾರೆ. ಬಟ್ ಈಗ ದೇವರಾಜ್ ಸರ್ ಮತ್ತು ಇವಾಗ ಬಂದ ಜಿಲ್ಲಾಧಿಕಾರಿಗಳು ಇಬ್ಬರು ಸೇರಿ ಈ ಹಣ ನಾವು ತಿನ್ನೋದು ಬೇಡ, ಜನಸಾಮಾನ್ಯರಿಗೆ ಒಳ್ಳೆ ಕಾರ್ಯಕ್ರಮ ಮನೋರಂಜನೆ ಕೊಡೋಣ ಅಂತ ಹೇಳ್ಬಿಟ್ಟು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ನಮ್ಗೆಲ್ಲ ತುಂಬ ಖುಷಿ ಆಗ್ತಾಯಿದೆ ಮೇಡಮ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ. ಈ ಥರ ಪ್ರೋಗ್ರಾಮ್ಸ್ ತುಂಬ ಇಷ್ಟ, ವಿಲ್ ಬಿ ಸೀಯಿಂಗ್ ಆನ್ ಟಿ ವಿ ಅಲ್ಲ. ಸೊ ವೆರಿ ಎಕ್ಸೈಟೆಡ್ ಟು ವಾಚ್. ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ? ವಿಜಯ್ ಪ್ರಕಾಶ್. ಅವ್ರು ಆಡಿರೋ ಸಾಂಗ್ಸಲ್ಲಿ ಯಾವ್ದು ಇಷ್ಟ ನಿಮಗೆ? ಎಲ್ಲನೂ ಇಷ್ಟ, ಅವ್ರ ವಾಯ್ಸ್ ತುಂಬ ಚೆನ್ನಾಗಿದೆ, ಎಲ್ಲನೂ ಇಷ್ಟ. ಎಲ್ಲ ಕೇಳ್ತೀವಿ ಇನ್ ಲೂಪ್. ತುಂಬಾನೇ ಎಕ್ಸೈಟ್ಮೆಂಟ್ ಇದೆ. ವಿ ಆರ್ ಎಕ್ಸೈಟೆಡ್ ಟು ವಾಚ್ ದೆಮ್. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಹೆಂಗೆ ಅನಿಸ್ತಿದೆ ಒಂದು ಕಾರ್ಯಕ್ರಮ? ಚೆನ್ನಾಗಿದೆ, ನೋಡೋಣ, ಸ್ಟಾರ್ಟ್ ಆಗಲಿ, ಮಾತಾಡೋಣ ಆಮೇಲೆ. ಇವಾಗಂತೂ ಎಲ್ಲರನ್ನೂ ನೋಡೋ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ ಅಕ್ಕ, ಈ ತರ ಫಂಕ್ಷನ್ ಮಾಡಿದ್ರೆ ತುಂಬ ಖುಷಿ ಆಗ್ತಿದೆ ಅಕ್ಕ. ಅದು ಅದು ಬೇರೆ ವಿಷಯ. ಇದು ಅನುಶ್ರೀ ಅವರ ಮೇಡಮ್ ಎಲ್ಲ ಬರ್ತಿದೆ, ವಿಜಯ್ ಪ್ರಶ್ನೆ ಎಲ್ಲ ಬರ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಕಾರ್ಯಕ್ರಮ ನಡೀತಾ ಇದೆಯಲ್ವಾ, ಅದಕ್ಕೋಸ್ಕರ ನೋಡೋಣ, ಅದಕ್ಕೆ ಎನ್ಕರೇಜ್ಮೆಂಟ್ ಮಾಡೋಣ ಅಂತ ಬಂದಿದ್ದೀವಿ. ಹೌದು, ಈ ತರ ಕಾರ್ಯಕ್ರಮ ನಡೀತಾ ಇದೆ ಫಸ್ಟ್. ಮುಂಚೆ ಒಂದು ಎಸ್ ಪಿ ಬಿ ಅವ್ರದ್ದು ನಡೀತು, ಅದ ನಂತರ ಇದೆ ಆಗ್ತಾ ಇರೋದು, ಜಿಲ್ಲಾಡಳಿತ ವತಿಯಿಂದ ಇದೆ ಆಗ್ತಾ ಇರೋದು. ತುಂಬ ಖುಷಿ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಇದೇ ಫಸ್ಟ್ ಟೈಮ್ ಆಗ್ತಾ ಇರೋದು. ನಮ್ಮ ಡಿ ಸಿ ಸರ್, ಎಸ್ ಪಿ ಸರ್ ಒಳ್ಳೆ ಕಾರ್ಯಕ್ರಮ ಆರಂಭಿಸಿದ್ದಾರೆ, ತುಂಬ ಖುಷಿ ಆಗುತ್ತೆ. ಇಂಥ ಕಲಾಭಿಮಾನ ನೋಡ್ಬೇಕು ಅಂತ ಖುಷಿ ಆಗ್ತದೆ. ಕೆಲವೇ
ಕ್ಷಣಗಳಲ್ಲಿ ಕಾರ್ಯಕ್ರಮ ಒಂದು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಒಂದು ಸ್ಟೇಜ್ ಅಲಂಕಾರ, ಒಂದು ಡೆಕೋರೇಟ್ ರಂಗು ರಂಗಾಗಿ ಸಜ್ಜಾಗಿ ನಿಂತಿದೆ ಅತಿಥಿಗಳನ್ನ ಬರಮಾಡಿಕೊಳ್ಳಲು. ವಿಜಯ್ ಪ್ರಕಾಶ್ ಆಡಿರುವ ಎಲ್ಲಾ ಒಂದು ಹಾಡುಗಳು ಒಂದು ಫೇಮಸ್ ಅಂತ ಹೇಳ್ಬೋದು. ಅನುಶ್ರೀ ಅವರು ತಮ್ಮ ನಿರೂಪಣೆಯಿಂದನೇ ಒಂದು ಛಾಪನ್ನು ಮೂಡಿಸಿದ್ದಾರೆ. ಅನುಶ್ರೀ ಅವರ ವಾಯ್ಸ್, ಅನುಶ್ರೀ ಅವರ ಒಂದು ಆಂಕರಿಂಗ್, ಅನುಶ್ರೀ ಅವರ ಒಂದು ಸ್ಟೈಲ್, ಅನುಶ್ರೀ ಅವರ ಒಂದು ಆಟಿಟ್ಯೂಡ್, ಅವ್ರನ್ನ ನೋಡ್ಲಿಕ್ಕೆ ಅಂತಾನೆ ತುಂಬಾ ಜನ ಆಗಮಿಸಿದ್ದಾರೆ. ಇದು ಒಂದು ಯುಗಾದಿ ಉತ್ಸವ ಅಂತ ಹೇಳ್ಬೋದು. ನನಗೆ ಇಲ್ಲಿ ನೋಡ್ತಾ ಇದ್ರೆ ಯುಗಾದಿ ಉತ್ಸವಕ್ಕಿನ್ನು ಕೋಲಾರ ಜನರ ಉತ್ಸವ ತರ ಕಾಣಿಸ್ತಾ ಇದೆ. ಒಬ್ರಲ್ಲ ಇಬ್ರಲ್ಲ ಜನ ಕಿಕ್ಕಿರಿದು ಬರ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಟರನ್ನ ಕಣ್ತುಂಬಿಸಿಕೊಳ್ಳಲು. ಅವರ ಒಂದು ಮಾತುಗಳನ್ನ ನೀವು ಕೇಳಿಸ್ಕೊಂಡ್ರಿ, ನಾನು ಅವ್ರಿಗೋಸ್ಕರ ಬಂದಿದ್ದೀನಿ. ಅವ್ರಂದ್ರೆ ನಂಗೆ ತುಂಬಾ ಇಷ್ಟ, ಫೇವ್ರೆಟ್ ಕಲಾವಿದರಲ್ಲಿ ಭೇದ ಭಾವ ಇಲ್ಲ, ಕಲಾವಿದರೆಲ್ಲ ಒಂದೇ ಅಂತ ಹೇಳ್ತಾ ಇದ್ರು. ಅವರ ಒಂದು ಅಭಿಪ್ರಾಯಗಳನ್ನೆಲ್ಲ ನಾವು ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಧನ್ಯವಾದಗಳು.